ನೀವು ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ನಲ್ಲಿ ಮೂಳಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ವಿಜಲ್ ಹೊಡೆದ ತಕ್ಷಣ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಏಯ್, ಬರ್ಬೇಕು ಅಂತಿದ್ವಿ ಕಣೋ. ಆದ್ರೆ ಏನೋ ಆದ್ರೆ ಅಮ್ಮ ಪಕ್ಕದಲ್ಲಿ ಇದ್ರು, ಅದಕ್ಕೆ ನಾವು ಏನೋ ಅಮ್ಮ ಸೇಮ್ ಇಲ್ದಿರೋ ಅಮ್ಮ ಏನ್ ನಮ್ಗೆ ಯಾರಿಗೂ ಅಮ್ಮಂದ್ರೆ ಇಲ್ವಾ? ಅಮ್ಮನ್ ಕಂಡ್ರೆ ಅಷ್ಟೊಂದು ಎದ್ರಿಕೆ ಇರೋರು ಇಲ್ಲಿಗೆ ಯಾಕೆ ಬಂದ್ರಿ? ಒಳಗೋಗಿ ಎಪಿಸೋಡ್ ಪಾಚಕ ಹೋಗ್ರಿ. ಅಮ್ಮ ಅಂತ ಅಮ್ಮ 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 ಅಮ್ಮನೇ ದೇವ್ರು, ತಾಯಿಯೇ ಮಕ್ಕಳಿಗೆ ಮೊದಲನೆಯ ಗುರು. ಇಂತ ತಾಯಿ ಮಾತು ಕೇಳದೆ ಯಾರೋ ಅಪಾಪೋಲಿಗಳು ದಾರಿಯಲ್ಲಿ ಹೋಗ್ತಾ ವಿಷಲ್ ನೋಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೊರಗಡೆ ಬಂದಿದ್ರೇನೋ ನೀವೆಲ್ಲ ಮನುಷ್ಯ. ಅಮ್ಮ ಇವ್ರು ನಮ್ಮ ಮನೆ ಒಳಗೆ ಕರ್ಕೊಂಡೋಗಮ್ಮ, ನಾನೇನು ಬರ್ತೀನಮ್ಮ. ಟಾಟಾ, ಬಾಯ್ ಬಾಯ್. ಲೋ ಮಗನೇ, ನೀನ್ ಡ್ರಾಮಾ ನಿಲ್ಸು. ಅಮ್ಮ ನಾನು ಡ್ರಾಮಾ ಮಾಡ್ತಾ ಇದ್ದೀನ? ಇಲ್ಲಮ್ಮ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ಅಮ್ಮನ್ ಮತ್ ಕೇಳ್ರು ಅಮ್ಮನ್ ಮತ್ ಕೇಳ್ರು ಅಂತ, ಆದ್ರೂ ಈಚ್ ಕೊಡ್ ಬಂದ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ತಗೋತಾ ಇದ್ದಮ್ಮ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೋಗೋ, ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ಹೋಗ್ರು. ಮಗನೇ, ಅಮ್ಮನ ಮುಂದೆ ನಾಟಕ ಆಡ್ತೀಯಾ? ಯಾಕ್ ಬರು ಹೊಡಿತಾ ಇದೀಯಾ? ಈಗಿನ ಕಾಲದಲ್ಲಿ ಹೆಂಗೆಂಗ್ ಬಣ್ಣ ಬದಲಾಯಿಸ್ತಾ ಇರ್ತಾರೋ ಹಂಗೆ ಟ್ವಿಸ್ಟ್ ಆಯ್ತಾ ಇರ್ಬೇಕು. ದಟ್ ಈಸ್ ಲೈಫ್ ಗೊತ್ತಾ? ಅದ್ ಸರಿ, ನಿಮ್ಮಲ್ಲಿ ಏನೋ ತಿಂತಾ ಇದ್ರಲ್ಲ, ಏನದು? ಅದೇ ಕಣೋ ಮಾಮೂಲಿ ಎಣ್ಣೆ ರವೆ ಕಾಂಕ್ರೀಟ್. ಸರಿ, ನಿಮ್ಮನೇಲಿ ಏನು? ನಮ್ಮನೆಲ್ಲ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ ತಿನ್ಬೇಕು ಅಂತಿದ್ದೆ. ನಮ್ಮನೇಲಿ ಮಾಡ್ಲಿಲ್ಲ, ನಾನು ತಿನ್ಲಿಲ್ಲ. ಮೂರತ್ತು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ ದೇಶ ಹೀಗಾಗಿರೋದು. ಅದ್ ಸರಿ ಟೀಕೆ, ನಿನ್ನೆ ಇಂಟರ್ವ್ಯೂ ಹೋಗಿದ್ಯಲ್ಲ, ಏನಾಯ್ತು? ಅದ ಬೆಂಗಳೂರಲ್ಲಿ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು. ಹೈಕೋರ್ಟ್ ಎದುರುಗಡೆ ಅಂದೆ. ಹೈಕೋರ್ಟ್ ಎಲ್ಲಿದೆ ಅಂದ್ರು? ವಿಧಾನಸೌಧ ಎದುರುಗಡೆ ಅಂದೆ. ಅದಕ್ ಮನೆ ಕಳಿಸ್ಬಿಡದಾ? ನೀನು ಗಿರಿ, ನಿಂದೇನಾಯ್ತು? ಸರ್ಕಾರಕ್ಕೆ ಯಾಕೆ ಇನ್ನು ವೀರಪ್ಪನ ಹಿಡಿಯಕ್ ಆಗಿಲ್ಲ ಅಂತ ಕೇಳಿದ್ರು. ಎಲ್ಲಿ ತನಕ ವಿಧಾನಸೌಧ ಪೊಲೀಸ್ ಕಾವಲ್ ಇರುತ್ತೋ ಅಲ್ಲಿ ತನಕ ಕೈಗೆ ಸಿಗಲ್ಲ ಅಂದೆ ಮನೆ ಕಳಿಸ್. ಡೋಂಟ್ ಜೋಕ್ ಅಬೌಟ್ ಪೊಲೀಸ್. ಸರಿ, ನಿಂದು ಭ್ರಷ್ಟಾಚಾರ ನಿರ್ಮೂಲ ಮಾಡೋದು ಹೇಗೆ ಅಂದ್ರು? ನಿಮ್ಮಂತವ್ರನ್ನ ಕಿಲ್ ಮಾಡಿದ್ರೆ ಅದು ತಾನಾಗ್ ತಾನೇ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಂದೆ. ಉಗಿದ್ರು, ಒರ್ಸ್ಕೊಂಡ್ ಬಂದೆ. ಚೆನ್ನಾಗಿ ಆನ್ಸರ್ ಮಾಡಿದೀರಾ. ನೋಡ್ರು, ನೀವ್ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಈ ಜನದಲ್ಲಿ ನಿಮ್ ಕೆಲಸ ಸಿಗಲ್ಲ. ಯಾಕೆಂದ್ರೆ ಸರ್ಕಾರಿ ಕೆಲಸ ಜ್ಯೋತಿ ಇದ್ದಾಗೆ. ನಾವ್ ಅದ್ರ ಸುತ್ತ ಸುತ್ತಾರ ಹುಳುಗಳು, ಅದನ್ನ ಮುಟ್ಟದ ಕೂಡಲೇ ಸುಟ್ಟು ಬೂದಿ ಆಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ. ನನ್ನ ನೋಡ್ರೋ, ಸ್ವಂತ ಕಾಲ ಹೇಗ್ ನಿಂತಿ. ಅರೆ,